ವಿಕಾಸ್ ಮಿಷನ್ ನವೋದಯ 2023 ವಿಕಾಸ್ ನವೋದಯ ಮತ್ತು ಸೈನಿಕ್ ಕೋಚಿಂಗ್ ಕ್ಲಾಸಸ್ ಆತ್ಮೀಯರೇ ಸಾಮಾನ್ಯವಾಗಿ ಪಾಲಕರಿಗೆ ಉದ್ಭವವಾಗುವಂತ ಪ್ರಶ್ನೆಗಳಿಗೆ ನವೋದಯ ಸಮಿತಿಯಿಂದ ನೀಡಿದ ನಿಖರ ಮತ್ತು ಸ್ಪಷ್ಟ ಉತ್ತರ ಈ ಪ್ರಕಾರವಾಗಿರುತ್ತದೆ ಅಂದರೆ ನಾವು 28 ಪ್ರಶ್ನೆಗಳನ್ನು ಪಾಲಕರು ಕೇಳಿದ 28 ಪ್ರಶ್ನೆಗಳನ್ನು ಸಮಿತಿಯಿಂದ ನೀಡಿದ ಉತ್ತರಗಳನ್ನು ನಾವು ಒಂದೊಂದಾಗಿ ಬಿಡುತ್ತಿದ್ದೇವೆ ಪಾಲಕರು ಕೇಳಿದ ಪ್ರಶ್ನೆಗಳಿಗೆ ಸಮಿತಿಯಿಂದ ನೀಡಿದ ಉತ್ತರಗಳನ್ನು ನಮ್ಮ ಪ್ಲೇಲಿಸ್ಟ್ನಲ್ಲಿ ಹುಡುಕಿದರೆ ನಿಮಗೆ ಸಿಗುತ್ತದೆ ಆತ್ಮೀಯರೇ ಇಲ್ಲಿ ಇಂದು ಪಾಲಕರು ಕೇಳಿದ ಪ್ರಶ್ನೆ ಈ ಪ್ರಕಾರವಾಗಿದೆ ಜವಾರ್ ನವೋದಯ ವಿದ್ಯಾಲಯಗಳಲ್ಲಿ ಆಯ್ಕೆಯಾಗಿ ಪ್ರವೇಶವನ್ನು ಪಡೆದಾಗ ಯಾವುದೇ ಶುಲ್ಕ ಪಾವತಿಸಬೇಕೆ ಎಂಬ ಪ್ರಶ್ನೆ ಇಂದಿನದಾಗಿದೆ ಆತ್ಮೀಯರೇ ನೀವು ಈ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ ಏಕೆಂದರೆ ಕೊನೆಯಲ್ಲಿ ಅಪ್ಲಿಕೇಶನ್ 2023 ಬಗ್ಗೆ ಬಿಗ್ ಅಪ್ ಟು ಡೇಟ್ ಬಂದಾಗಿದೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ ಆತ್ಮೀಯರೇ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಮುಂದಿನ ವರ್ಷದಿಂದ ಆತ್ಮೀಯರೇ ನಾವು ಆಫ್ಲೈನ್ ಕ್ಲಾಸ್ ಅನ್ನು ಸಹ ಪ್ರಾರಂಭಿಸುತ್ತಿದ್ದೇವೆ ಅಂದರೆ ವಸತಿ ಸಹಿತ ಅಂದರೆ ವಿದ್ಯಾರ್ಥಿಗಳಿಗೆ 4ನೇ ತರಗತಿ ಮತ್ತು 5ನೇ ತರಗತಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನಾವು ದೃಷ್ಟಿಯಿಂದ ಪಾಲಕರ ಒತ್ತಾಯದ ಮೇರೆಗೆ ವಸತಿ ಶಾಲೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಈಗಾಗಲೇ ನಮಗೆ ಕೆಲವು ನಿರ್ದಿಷ್ಟ ಮಕ್ಕಳಿಗೆ ಮಾತ್ರ ವಸತಿಯನ್ನು ಒದಗಿಸುತ್ತಿದ್ದೇವೆ ಮುಂದೆ ಅಂದರೆ 20 ವಿದ್ಯಾರ್ಥಿಗಳಿಗೆ ಕನ್ನಡದ 10 ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮತ್ತು ಇಂಗ್ಲಿಷಿನ 10 ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರುತ್ತದೆ ಆದ್ದರಿಂದ ಇದನ್ನು ಸದುಪಯೋಗ ಪಡೆಯಬೇಕೆಂದು ಪಾಲಕರಲ್ಲಿ ವಿನಂತಿ ಮತ್ತು ಆತ್ಮೀಯರೇ ನಮ್ಮ ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸಿನಿಂದ ಈಗಾಗಲೇ ಆನ್ಲೈನ್ ಕ್ಲಾಸ್ ಅನ್ನು ಪ್ರಾರಂಭಿಸಿದ್ದೇವೆ ಅದರ ಬಗ್ಗೆ ತಿಳಿಯಲು ನಮ್ಮ ಮೊಬೈಲ್ ಸಂಖ್ಯೆಯಾದ 888-481-496ಗೆ ಕರೆಯನ್ನು ಮಾಡಿರಿ ಜವಾರ್ ನವೋದಯ ವಿದ್ಯಾಲಯಗಳಲ್ಲಿ ಆಯ್ಕೆಯಾಗಿ ಪ್ರವೇಶವನ್ನು ಪಡೆದಾಗ ಯಾವುದೇ ಶುಲ್ಕ ಪಾವತಿಸಬೇಕೆ ಎಂಬ ಪ್ರಶ್ನೆ ಇಂದಿನದಾಗಿದೆ ನವೋದಯ ಸಮಿತಿಯಿಂದ ಈ ಪ್ರಶ್ನೆಗೆ ಉತ್ತರವು ಈ ಪ್ರಕಾರವಾಗಿತ್ತು ಆಯ್ಕೆಯಾದ ನಂತರ 6ರಿಂದ 8ನೇ ತರಗತಿವರೆಗೆ ಎಲ್ಲ ವರ್ಗದ ಬಾಲಕ ಮತ್ತು ಬಾಲಕಿಯರಿಗೆ ಊಟ ವಸತಿ ಸಮವಸ್ತ್ರ ಪಠ್ಯಪುಸ್ತಕಗಳು ಒಳಗೊಂಡಂತೆ ಶಿಕ್ಷಣವು ಉಚಿತವಾಗಿರುತ್ತದೆ 6ರಿಂದ 8ನೇ ತರಗತಿವರೆಗೆ 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಎಸ್ಸಿ ಎಸ್ಟಿ ವರ್ಗದವರಿಗೆ ಉಚಿತವಾಗಿ ಶಿಕ್ಷಣ ಮತ್ತು ಊಟ ವಸತಿ ಸಮವಸ್ತ್ರ ಪಠ್ಯಕ್ರಮ ಎಲ್ಲವೂ ಉಚಿತವಾಗಿರುತ್ತದೆ ಎಲ್ಲ ವರ್ಗದ ಬಾಲಕಿಯರಿಗೆ ಇಲ್ಲಿ 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಲಾಗುತ್ತದೆ ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ ಯಾರು ಬಿಪಿಎಲ್ ಕಾರ್ಡನ್ನು ಹೊಂದಿರುತ್ತಾರೆ ಅವರಿಗೂ ಸಹ ಇಲ್ಲಿ ಉಚಿತವಾದ ಶಿಕ್ಷಣವನ್ನು ನೀಡಲಾಗುತ್ತದೆ ಒಬಿಸಿ ಮತ್ತು ಜನರಲ್ ಬಾಲಕರು ಯಾರು ಬಿಪಿಎಲ್ ಕಾರ್ಡನ್ನು ಹೊಂದಿರುವುದಿಲ್ಲ ಅವರ ತಂದೆ ತಾಯಿ ಸರ್ಕಾರಿ ನೌಕರಿ ಇಲ್ಲವಾದರೆ ಅವರು ಪ್ರತಿ ತಿಂಗಳವು ರೂಪಾಯಿ 600 ರೂಪಾಯಿಗಳನ್ನು ವಿಕಾಸ್ ವಿದ್ಯಾನಿಧಿಗೆ ತುಂಬಬೇಕಾಗುತ್ತದೆ ಒಬಿಸಿ ಮತ್ತು ಜನರಲ್ ಬಾಲಕರು ಅವರ ತಂದೆ ತಾಯಿ ಸರ್ಕಾರಿ ನೌಕರಿಯಲ್ಲಿದ್ದರೆ ಅವರು ಪ್ರತಿ ತಿಂಗಳವು ರೂಪಾಯಿ 1500ನ್ನು ವಿಕಾಸ್ ವಿದ್ಯಾನಿಧಿಗೆ ತುಂಬಬೇಕಾಗುತ್ತದೆ ಆತ್ಮೀಯರೇ ಅಪ್ಲಿಕೇಶನ್ನನ್ನು ಇದೇ ತಿಂಗಳ ನವೆಂಬರ್ 15 ನಂತರ ಬಿಡುವ ಸಂಭಾವನೆಗಳು ಉಂಟು We'll be right back.